ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕಿ ಶ್ರೀರಾಮ್ ಕಂಡ್ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ, ನೀವು ಈ ಒಂದು ವಿಡಿಯೋದ ಟೈಟಲ್ ಮತ್ತೆ ಥಂಬ್ನೇಲ್ ಅಲ್ಲಿ ಏನ್ ನೋಡಿದ್ರು 100% ನಿಜ. ನೀವೀಗ ವಾಕಿಂಗ್ ಮಾಡ್ತಾ ತುಂಬಾ ಈಸಿಗೆ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಬಹುದು. ನಡೀತಾ ಇದ್ರು ಕೂಡ ನಿಮ್ಮೊಂದು ರಿವಾರ್ಡ್ಸ್ ನಿಮ್ಗೆ ಸಿಗ್ತಾ ಇರುತ್ತೆ. ಅಂದ್ರೆ ಆ ಒಂದು ರಿವಾರ್ಡ್ಸ್ ಗೋಸ್ಕರ ನೀವು ಸಿಂಪಲ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದ್ರ ಮೂಲಕ ತುಂಬಾ ಈಸಿಗೆ ವಾಚ್ ಆಗಿರ್ಬೋದು, ವಾಟರ್ ಬಾಟಲ್ಸ್ ಆಗಿರ್ಬೋದು, ನಿಮ್ಗೆ ಬೇಕಾಗಿರೋ ಒಂದು ರಿವಾರ್ಡ್ಸ್ ಗಳನ್ನ ಪಡ್ಕೋಬಹುದು ಅಂತ ಕೂಡ ಹೇಳ್ಬೋದು. ಇದು ಯಾವ್ದೇ ರೀತಿ ಫೇಕ್ ಅಪ್ಲಿಕೇಶನ್ ಅಲ್ಲ, ಪ್ಲೇಸ್ಟೋರ್ ಅಲ್ಲಿ ಇರೋ ಒಂದು ಜೆನ್ಯನ್ ಅಪ್ಲಿಕೇಶನ್ ಅಂತ ಇಷ್ಟಪಡ್ತೀನಿ. ನೀವು ಪ್ರತಿನಿತ್ಯ ನೋಡಬಹುದು ಆಫೀಸಿಗೆ ಹೋಗ್ಬೇಕಾದ್ರೆ ವಾಕಿಂಗ್ ಮಾಡ್ತೀರಾ ಅಂತ, ವಾಕಿಂಗ್ ಮಾಡ್ತಾನೆ ಇರ್ತೀರಾ, ಬಟ್ ನಿಮ್ಗೆ ಯಾವ್ದೇ ರೀತಿ ರಿವಾರ್ಡ್ಸ್ ಕೂಡ ಸಿಗೋದಿಲ್ಲ. ಆದ್ರೆ ನೀವು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿದ್ರೆ ನಿಮ್ಗೆ ರಿವಾರ್ಡ್ಸ್ ಕೂಡ ಸಿಗ್ತಿರುತ್ತೆ. ಕೇವಲ ವಾಕಿಂಗ್ ಅಂತ ಅಷ್ಟೇ ಅಲ್ಲ, ಸ್ವಿಮ್ಮಿಂಗ್ ಆಗಿರ್ಬೋದು, ಸೈಕ್ಲಿಂಗ್ ಆಗಿರ್ಬೋದು, ನೀವು ಈ ಒಂದು ಆಕ್ಟಿವಿಟಿಗಳನ್ನ ಪ್ರತಿನಿತ್ಯ ಒಂದು 30-40 ನಿಮಿಷ ಆದ್ರೂ ನಡೀತೀರಾ ಅಂದ್ರೆ ಮಾಡ್ತೀರಾ ಅಂದ್ರೆ ಈ ಒಂದು ವಿಡಿಯೋ ನಿಮ್ಗಾಗಿ ಅಂತ ಕೂಡ ಹೇಳ್ಬೋದು. ನೀವು ಮಾಡ್ತಾ ಇಲ್ಲ ಅಂದ್ರೆ ಕೂಡ ಈ ಒಂದು ವಿಡಿಯೋ ನೋಡಿದ ನಂತರ ವಾಕಿಂಗ್ ಅಥವಾ ಸ್ವಿಮ್ಮಿಂಗ್ ಅಥವಾ ಸೈಕ್ಲಿಂಗ್ ಮಾಡಿದ್ರೆ ನಿಮ್ಗೆ ರಿವಾರ್ಡ್ ಸಿಗುತ್ತೆ ಅಂತ ಕೂಡ ಹೇಳ್ಬೋದು. ಹಾಗಾದ್ರೆ ಅದು ಯಾವ ಒಂದು ಅಪ್ಲಿಕೇಶನ್, ಯಾವ ರೀತಿ ನಾವು ರಿವಾರ್ಡ್ಸ್ ಅನ್ನ ಪಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪ್ರತಿಯೊಬ್ಬರು ಕೂಡ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವಿನ ಇವತ್ತಿನ ವಿಡಿಯೋಕ್ಕೆ ಲೈಕ್ ಮಾಡಿದ್ರೆ ಬೇಗ ವಿಡಿಯೋ ತಂದು ಲೈಕ್ ಮಾಡಿ. ನೀವು ಕೊಡ ಲೈಕ್ ಇಂದ ನಿಮ್ಗೋಸ್ಕರ ಇದೇ ರೀತಿ ಸೂಪರ್ ವಿಡಿಯೋಗಳನ್ನ ಮುಂದೆ ಕ್ರಿಯೇಟ್ ಮಾಡ್ಕೊಂಡು ಮೋಟಿವೇಟ್ ಸಿಗುತ್ತೆ. ದಯವಿಟ್ಟು ಲೈಕ್ ಮಾಡಿ, ಮತ್ತೆ ಚಾನಲ್ ಹೊಸದಾಗಿ ನೋಡ್ತಾರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಎಲ್ಲ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಎಲ್ಲ ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಇದೇ ರೀತಿ ಮುಂದೆ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು. ಫ್ರೆಂಡ್ಸ್, ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಇವತ್ತಿಂದನೇ ವಾಕಿಂಗ್ ಮಾಡಕ್ಕೆ ರಿವಾರ್ಡ್ಸ್ ಅನ್ನ ಪಡ್ಕೊಳ್ಳಕ್ಕೆ ರೆಡಿ ಇದೀರಾ ಅಂದ್ರೆ ಫಸ್ಟ್ ಈ ಒಂದು ಅಪ್ಲಿಕೇಶನ್ ನಿಮ್ಮ ಒಂದು ಫೋನ್ಗೆ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಅಪ್ಲಿಕೇಶನ್ ಡೈರೆಕ್ಟ್ ಲಿಂಕ್ ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ಕೂಡ ಕೊಟ್ಟಿದ್ದೀನಿ. ಸಿಂಪಲ್ ಆಗಿ ಆ ಒಂದು ಲಿಂಕ್ ನೆಲ್ಲ ಕ್ಲಿಕ್ ಮಾಡಿ ಪ್ಲೇಸ್ಟೋರ್ಗೆ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ಅಪ್ಲಿಕೇಶನ್ ತುಂಬಾ ಈಸಿಗೆ ನಿಮ್ಮ ಒಂದು ಫೋನ್ಗೆ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಫ್ರೆಂಡ್ಸ್, ನಂತರ ಅಪ್ಲಿಕೇಶನ್ ಓಪನ್ ಮಾಡ್ತಾನೆ ಈ ರೀತಿಯಿಂದ ಇಂಟರ್ಫೇಸ್ ಬರುತ್ತೆ. ಫಸ್ಟ್ ನೀವು ಇಲ್ಲಿಂದ ನಿಮ್ಮ ಒಂದು ಅಕೌಂಟ್ ಅನ್ನ ಅಥವಾ ಮೊಬೈಲ್ ನಂಬರ್ ಇಂದ ರಿಜಿಸ್ಟರ್ ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಸ್ಟಾರ್ಟ್ ನಮ್ ಅಂತ ಆಪ್ಷನ್ ಕಾಣುತ್ತಲ್ಲ, ಸ್ಟಾರ್ಟ್ ನಮ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಇಲ್ಲಿ ಸೈನ್ ಅಪ್ ವಿತ್ ಮೊಬೈಲ್ ನಂಬರ್ ಅಂತ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್, ಫಸ್ಟ್ ನೇಮ್, ಲಾಸ್ಟ್ ನೇಮ್, ನಂತರ ಇಮೇಲ್, ಪಾಸ್ವರ್ಡ್, ನಂತರ ಪಾಸ್ವರ್ಡ್ ಕನ್ಫರ್ಮ್ ಮಾಡಿ, ನಂತರ ರೆಫರಲ್ ಕೋಡ್ ಅಂತ ಕಾಣುತ್ತಲ್ಲ, ಡಿಸ್ಪ್ಲೇ ಮೇಲ್ಗಡೆ ಒಂದು ರೆಫರಲ್ ಕೋಡ್ ಬರ್ತಿಲ್ಲ, ಆ ಒಂದು ರೆಫರಲ್ ಕೋಡ್ ಅನ್ನ ಇಲ್ಲಿ ಕೇಳ್ತಿದ್ರೆ ಹಾಕಿ, ಇಲ್ಲಾಂದ್ರೆ ಫಿಲ್ ಆಗಿದೆ ಅಂದ್ರೆ ಆಲ್ರೆಡಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೈನ್ ಅಪ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಂತರ ಅಲ್ಲಿ ಈ ಒಂದು ಅಪ್ಲಿಕೇಶನ್ ಲಾಗಿನ್ ಆಗ್ತಾನೆ ಕೆಲವೊಂದು ಪರ್ಮಿಷನ್ ಗಳನ್ನ ಕೂಡ ಕೇಳುತ್ತೆ, ಅದೆಲ್ಲ ಕೂಡ ಎನೇಬಲ್ ಮಾಡ್ಕೊಳ್ಳಿ. ಏನಕ್ಕೆ ಅಂದ್ರೆ ನೀವು ರನ್ನಿಂಗ್ ಮಾಡ್ತಿದ್ರೆ ಇಲ್ಲಾಂದ್ರೆ ವಾಕಿಂಗ್ ಮಾಡ್ತಿದ್ರೆ ಅಂದ್ರೆ ಅದನ್ನ ಟ್ರ್ಯಾಕ್ ಮಾಡ್ಬೇಕಲ್ಲ, ಸೊ ಹಾಗೆ ಕೆಲವೊಂದು ಪರ್ಮಿಷನ್ ಅನ್ನ ಕೂಡ ಕೇಳುತ್ತೆ, ಅದೆಲ್ಲ ಕೂಡ ಇಲ್ಲಿ ಎನೇಬಲ್ ಮಾಡ್ಕೊಳ್ಳಿ. ನಂತರ ಗೂಗಲ್ ಫಿಟ್ ಅನ್ನ ಕೂಡ ನಿಮ್ಮ ಒಂದು ಜಿಮೇಲ್ ಐಡಿ ಇಂದ ಲಿಂಕ್ ಕೂಡ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಂತರ ಈ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಆದ ಪ್ರೊಸೆಸ್ ಆದ ನಂತರ ಈ ರೀತಿಯ ಇಂಟರ್ಫೇಸ್ ಬರುತ್ತೆ. ನಂತರ ಅಲ್ಲಿ ನೋಡ್ತಾ ಇದ್ದೀರಾ ತುಂಬಾ ರೀತಿಯ ಒಂದು ಆಪ್ಷನ್ಸ್ ಗಳು ಕೂಡ ಇರುವಂತದ್ದು. ಇಲ್ಲಿ ನಾವು ಯಾವ ರೀತಿ ವಾಕಿಂಗ್ ಅನ್ನ ಮಾಡ್ತಾ, ರನ್ನಿಂಗ್, ಸ್ವಿಮ್ಮಿಂಗ್ ಮಾಡ್ತಾ ಅರ್ನ್ ಮಾಡ್ದು ಅಂದ್ರೆ, ಫ್ರೆಂಡ್ಸ್, ಇಲ್ಲಿ ಸ್ಪಿನ್ ಅಂಡ್ ವಿನ್ ಅಂತ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ಪಿನ್ ನ ಮಾಡಿದ್ರೆ ನಿಮ್ಗೆ ಕೆಲವೊಂದು ರಿವಾರ್ಡ್ಸ್ ಗಳು ಕೂಡ ಇರುತ್ತೆ. ಆ ಒಂದು ರಿವಾರ್ಡ್ಸ್ ಅನ್ನ ಪಡ್ಕೊಬೇಕು ಅಂದ್ರೆ ಸಿಂಪಲ್ ಆಗಿ ಒಂದು ಸ್ಪಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ರಿವಾರ್ಡ್ ಕೂಡ ಸಿಗುತ್ತೆ. ಅದನ್ನ ಅನ್ಲಾಕ್ ಮಾಡ್ಕೊಬೇಕು ಅಂದ್ರೆ ಏನೇ ಒಂದು ಆಕ್ಟಿವಿಟಿಗಳನ್ನ ಮಾಡ್ಬೇಕು ಅದೆಲ್ಲ ಕೂಡ ಶೋ ಆಗುತ್ತೆ. ಅದನ್ನ ತುಂಬಾ ಈಸಿ ಕ್ಲೈಮ್ ಕೂಡ ಮಾಡ್ಕೊಬಹುದು. ಹಾಗೆ ಬ್ಯಾಕ್ ಬನ್ನಿ, ನಂತರ ಇಲ್ಲಿ ಆಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವಾಕಿಂಗ್ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಸೈಕ್ಲಿಂಗ್, ವರ್ಕ್ಔಟ್, ಈ ತರ ಮಾಡೋದ್ರಿಂದ ತುಂಬಾ ಈಸಿಯಾಗಿ ನೀವು ಫಿಟ್ ಆಗಿ ಕೂಡ ಇರ್ಬೋದು. ನಂತರ ಈ ಕಡೆ ಈ ಒಂದು ಅಪ್ಲಿಕೇಶನ್ ಕಡೆಯಿಂದ ರಿವಾರ್ಡ್ಸ್ ಅನ್ನ ಕೂಡ ಪಡ್ಕೋಬಹುದು ಅಂತ ಕೂಡ ಹೇಳ್ಬೋದು. ಇಲ್ಲಿ ಔಟ್ಡೋರ್ ಆಕ್ಟಿವಿಟಿ ಅಂತ ಕಾಣುತ್ತಲ್ಲ, ನೀವೀಗ ವಾಕಿಂಗ್ ಮಾಡಕ್ಕೆ ಹೊರಗಡೆ ಹೋಗ್ತಿದ್ರೆ ಅಂದ್ರೆ ಆಫೀಸ್ಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ತಿದ್ರೆ ಅಂದ್ರೆ ಸಿಂಪಲ್ ಇಲ್ಲಿ ಆಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿ, ವಾಕಿಂಗ್ ಮೇಲೆ ಕ್ಲಿಕ್ ಮಾಡಿ ಅಂತ, ನಂತರ ಇಲ್ಲಿ ಅಲೋ ಆಲ್ ದ ಟೈಮ್ ಅಂತ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಬ್ಯಾಕ್ ಬನ್ನಿ, ನಿಮ್ಮ ಒಂದು ಪರ್ಮಿಷನ್ ಎನೇಬಲ್ ಮಾಡಿದ ನಂತರ ಇಲ್ಲಿ ಸ್ಟಾರ್ಟ್ ಅಂತ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ವಾಕಿಂಗ್ ಅನ್ನ ಶುರು ಮಾಡಿ. ಅದಕ್ಕಿಂತ ಮುಂಚೆ ನಾವು ಇಷ್ಟು ವಾಕಿಂಗ್ ಮಾಡಿದ್ರೆ ಏನೊಂದು ರಿವಾರ್ಡ್ಸ್ ಇದೆ ಅಂತ ನೀವು ತಿಳ್ಕೊಬೇಕು ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ರಿವಾರ್ಡ್ಸ್ ಅಂತ ಕಾಣುತ್ತಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಅಲ್ಲಿ ನೋಡಬಹುದು ಪಾಪ್ಯುಲರ್, ಫ್ರೀ, ಪ್ರೀಮಿಯಂ, ನಂತರ ಶಾರ್ಟ್ ಟರ್ಮ್ ರಿವಾರ್ಡ್ಸ್ ಗಳು, ಅಂತರ ಲಾಂಗ್ ಟರ್ಮ್ ರಿವಾರ್ಡ್ಸ್ ಗಳು, ಈ ರೀತಿಯ ರಿವಾರ್ಡ್ಸ್ ಗಳು ಕೂಡ ಇರುವಂತದ್ದು. ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಜಸ್ಟ್ ಶಾರ್ಟ್ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಬಹುದು. ಅಮೆಝನ್ ಪೇ ಗಿಫ್ಟ್ ಕಾರ್ಡ್ ಆಗಿರ್ಬೋದು, ನಂತರ ಇಲ್ಲಿ ನಂತರ ಇಲ್ಲಿ ನೋಡ್ತಿದ್ರೆ ವಿನ್ ಆಪಲ್ ಐಫೋನ್ 14 ಪ್ರೋ, ಅಂದ್ರೆ ಇದು ಲಕ್ಕಿ ವಿನ್ನರ್ಸ್ ಗೆ ಮಾತ್ರ ಇದೊಂದು ಆಫರ್ ಅಂತ ಕೂಡ ಹೇಳ್ಬೋದು. ಬಟ್ ಇದ್ ಬಿಟ್ರೆ ನೀವೆಲ್ಲ ಇದನ್ನ ಆಕ್ಟಿವಿಟಿಗಳನ್ನ ಕಂಪ್ಲೀಟ್ ಮಾಡ್ತೀರಾ ಅಂದ್ರೆ ಈ ಒಂದು ರಿವಾರ್ಡ್ಸ್ ಗಳು ನಿಮ್ಗೆ ಸಿಗುತ್ತೆ ಅಂತ ಕೂಡ ಹೇಳ್ಬೋದು. ನೋಡಬಹುದು ಈ ಒಂದು ರಿವಾರ್ಡ್ಸ್ ತಂಗೆ ಬೇಕು ಅಂದ್ರೆ ಸಿಂಪಲ್ ಆಗಿ ಗೆಟ್ ದಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನೊಂದು ಆಕ್ಟಿವಿಟಿ ಕಂಪ್ಲೀಟ್ ಮಾಡಿದ್ರೆ ನಂಗೆ ಇದು ಸಿಗುತ್ತೆ ಅಂತ ಇಲ್ಲಿ ಶೋ ಕೂಡ ಆಗಿದೆ. ನೋಡಬಹುದು ಆಕ್ಟಿವ್ ಡೇಸ್ ಅಂದ್ರೆ ವಾಕಿಂಗ್ ಡೈಲಿ 30 ಮಿನಿಟ್ಸ್, ನಂತರ ರನ್ನಿಂಗ್ 20 ಮಿನಿಟ್ಸ್,
ಒಂಥರ ಹೆಲ್ತ್ ಪಿಜ್ಜಾ ಅಂತ ಕೂಡ ಇದೆ. ಅಂದರೆ ಇಲ್ಲೊಂದು ಹೆಲ್ತ್ ರಿಲೇಟೆಡ್ ಪಿಜ್ಜಾನ ಕೂಡ ಕೇಳ್ತಾರೆ. ಅದು ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರಿ ಅಂದರೆ ಟೋಟಲಿ 10 ದಿನ ಇದನ್ನು ಫಾಲೋ ಮಾಡಿದ್ರೆ ನೀವು ತುಂಬ ಹೆಚ್ಚಿಗೆ ಈ ಒಂದು ಆಫರ್ಗೆ ಎಲಿಜಿಬಲ್ ಕೂಡ ಆಗ್ತೀರಾ. ನಂತರ ಇದನ್ನು ತುಂಬ ಹೆಚ್ಚಿಗೆ ನಿಮ್ಮ ಒಂದು ಮನೆಗೆ ಆರ್ಡರ್ ಮಾಡ್ಕೋಬೋದು ಅಂತ ಕೂಡ ಹೇಳ್ಬೋದು. ಅದೇ ರೀತಿಯಾಗಿ ಬೇರೆ ಬೇರೆ ಒಂದು ರಿವಾರ್ಡ್ಸ್ಗಳು ಕೂಡ ಇಲ್ಲಿ ಇರುವಂಥದ್ದು ಅಬ್ಸರ್ವ್ ಕೂಡ ಮಾಡ್ತೀರಿ. ನಿಮಗೆ ಇಷ್ಟವಾದ ಒಂದು ರಿವಾರ್ಡ್ಸ್ಗಳನ್ನ ತುಂಬ ಹೆಚ್ಚಿಗೆ ಪಡ್ಕೋಬೋದು. ಅಂದರೆ ಟಿ ಶರ್ಟ್ ಆಗಿರ್ಬೋದು, ಅಂತ ವಾಟರ್ ಬಾಟಲ್ಸ್ ಆಗಿರ್ಬೋದು, ನಂತರ ಬ್ಯಾಗ್ಸ್ ಆಗಿರ್ಬೋದು. ಇದನ್ನು ತುಂಬ ಹೆಚ್ಚಿಗೆ ಪಡ್ಕೋಬೇಕು ಅಂದರೆ ಸಿಂಪಲ್ ಗೆಟ್ ದಿಸ್ ಮೇಲೆ ಕ್ಲಿಕ್ ಮಾಡಿ ಅದು ಎಷ್ಟು ದಿನದ ಆಫರ್ ಚೆಕ್ ಮಾಡ್ಕೊಂಡು ನಂತರ ಡೈಲಿ ಏನೇನು ಕಂಪ್ಲೀಟ್ ಮಾಡಬೇಕು ಅದನ್ನು ನೀವು ತುಂಬ ಹೆಚ್ಚಿಗೆ ತಿಳ್ಕೊಂಡ್ರೆ ಅಂದರೆ ಅದನ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ನೀವು ತುಂಬ ಹೆಚ್ಚಿಗೆ ಆ ಒಂದು ರಿವಾರ್ಡ್ಸ್ಗೆ ಎಲಿಜಿಬಲ್ ಕೂಡ ಆಗ್ತೀರಾ. ನಂತರ ಗ್ರೋ ಫಿಟರ್ ಪಾಯಿಂಟ್ಸ್ ಕೂಡ ಅರ್ನ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಆ ಒಂದು ಪಾಯಿಂಟ್ಸ್ ನಿಮಗೆ ಇಲ್ಲಿ ಆ್ಯಡ್ ಕೂಡ ಆಗುತ್ತೆ. ನೋಡ್ಬೋದು ಇಲ್ಲಿ 0 ಅಂತ ಶೋ ಆಗ್ತಿದ್ದಿಲ್ಲ, ಇಲ್ಲಿ ಆ್ಯಡ್ ಕೂಡ ಆಗುತ್ತೆ. ಆ ಒಂದು ಪಾಯಿಂಟ್ಸ್ ನಿಮಗೆ ಆ್ಯಡ್ ಆದ ನಂತರ ಇಲ್ಲಿ ನೋಡ್ಬೋದು ಅನ್ಲಾಕ್ ಅಂತ ಈ ರೀತಿ ಒಂದು ಆಪ್ಷನ್ ಕೂಡ ಬರುತ್ತೆ. ಅನ್ಲಾಕ್ ಮೇಲೆ ಕ್ಲಿಕ್ ಮಾಡಿದಂಗೆ ಆ ಒಂದು ರಿವಾರ್ಡ್ ನಿಮಗೆ ಅನ್ಲಾಕ್ ಕೂಡ ಆಗುತ್ತೆ. ನಂತರ ನೀವು ನಿಮ್ಮ ಒಂದು ಮನೆ ಅಡ್ರೆಸ್ನ ಹಾಕಿದ್ರಿ ಅಂದರೆ ನಿಮ್ಮ ಒಂದು ಮನೆಗೆ ಡೆಲಿವರ್ ಮಾಡೋ ಕೆಲಸ ಕೂಡ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು. ಫ್ರೆಂಡ್ಸ್, ನಂತರ ಈ ಒಂದು ಅಪ್ಲಿಕೇಶನ್ ಅಷ್ಟೇ ಅಲ್ಲ, ಪ್ಲೇ ಅಂಡ್ ವಿನ್ ಆಪ್ಷನ್ ಕೂಡ ಇರುವಂತದ್ದು, ಒಂಥರ ಪ್ರೆಡಿಕ್ಟ್ ಅಂಡ್ ವಿನ್ ಅಂತ ಆಪ್ಷನ್ ಕೂಡ ಇರುವಂತದ್ದು. ಈ ಒಂದು ಆಕ್ಟಿವಿಟಿಗಳನ್ನ ಈ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಮಾಡೋದ್ರ ಮೂಲಕ ನೀವು ಕೂಡ ಫಿಟ್ ಆಗಿರ್ಬೋದು, ಜೊತೆಗೆ ರಿವಾರ್ಡ್ಸ್ ಗಳನ್ನ ಜೊತೆಗೆ ಅರ್ನ್ ಕೂಡ ಮಾಡೋದು ಅಂತ ಕೂಡ ಹೇಳ್ಬೋದು. ಮತ್ತೆ ನಿಮ್ಗೆ ಇನ್ನು ಕೂಡ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ ಅಂದ್ರೆ ಸಿಂಪಲ್ ಆಗಿ ಲರ್ನ್ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇವರೊಂದು ವಿಡಿಯೋ ಫುಟೇಜ್ ಕೂಡ ಬರುತ್ತೆ, ಯಾವ ತರ ಅರ್ನ್ ಮಾಡೋದು, ಮತ್ತೆ ಏನೊಂದು ಆಫರ್ಸ್ ಗಳಿದೆ ಪ್ರತಿಯೊಂದು ಕೂಡ ಆಪ್ಷನ್ ಕೂಡ ನಿಮ್ಗೆ ಇಲ್ಲೇ ಸಿಗುತ್ತೆ. ಅದನ್ನ ನೀವು ಫಾಲೋ ಮಾಡೋದ್ರ ಮೂಲಕ ತುಂಬಾ ಈಸಿಯಾಗಿ ನೀವು ರಿವಾರ್ಡ್ಸ್ ಅನ್ನ ಕೂಡ ಪಡ್ಕೊಬಹುದು. ನಂತರ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬಹುದು ಅಂತ ಕೂಡ ಹೇಳ್ಬೋದು. ಈಗಲೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಒಂದ್ಸಲ ಯೂಸ್ ಮಾಡಿ ನಿಮಗೆ ಕೂಡ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಯೂಸ್ ಮಾಡೋದು ಮತ್ತೆ ಯಾವ ರೀತಿ ರಿವಾರ್ಡ್ಸ್ ಅನ್ನ ಅರ್ನ್ ಮಾಡೋದು ಅಂತ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ ಆಯ್ತು, ಹೆಲ್ಪ್ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋಕ್ಕೆ ಒಂದು ಹೆಲ್ಪ್ ಮಾಡಿ, ಮತ್ತೆ ಆದಷ್ಟು ನಿಮ್ಮೊಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.